ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆಎನ್ ಇಲು ಕುಕಿಂಗ್. ಇವತ್ತಿನ ನಮ್ಮ ವೀಡಿಯೋನಲ್ಲಿ ನನಗೆ ತುಂಬಾ ರುಚಿಯಾಗಿ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗುವಂತಹ ಒಂದು ಪ್ರಸಾದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅವಲಕ್ಕಿ ಪಂಚಕಜ್ಜಾಯನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಪ್ರಸಾದಕ್ಕಾಗಿ ಈ ರೆಸಿಪಿನ ಇರ್ಬೋದು. ಹಾಗೆಯೇ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತಂದಾಗ ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಸೊ ಮತ್ತೆ ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ. ಈ ಅವಲಕ್ಕಿ ಪಂಚಕಜ್ಜಾಯನ ಹೇಗೆ ಮಾಡ್ಕೊಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ರೆಸಿಪಿ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಳೋದಕ್ಕೆ ಒಂದು 2 ಟೀಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನ ಕರಗಿಸ್ಕೊಳ್ಳಿ. ಈ ರೀತಿ ತುಪ್ಪ ಕರಗಾದ ನಂತರ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಇದು ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಉದ್ದ ಇದ್ರೂ ಪರವಾಗಿಲ್ಲ. ಈ ರೀತಿ ಕೊಬ್ಬರಿ ಹಾಕ್ಕೊಂಡಿದ್ದ ನಂತರ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ನಾವಿದನ್ನ ಈ ರೀತಿ ಹುರ್ಕೋಬೇಕಾಗತ್ತೆ. ಈ ರೀತಿ ಕೊಬ್ಬರಿನ ಒಂದು ಸ್ವಲ್ಪ ಲೈಟಾಗಿ ಹುರಿದಾದ ನಂತರ ಇದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿನ ಹಾಕಿ, ಹಾಗೆಯೇ 1-2 ಟೇಬಲ್ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ಈ ಡ್ರೈ ಫ್ರೂಟ್ಸ್ ಆಗಲಿ ಕೊಬ್ಬರಿ ಆಗಲಿ ಹಾಕ್ಕೊಳ್ಬೋದು. ಹೀಗೆ ಇವು ಕೂಡ ಇನ್ನೊಂದು 2 ನಿಮಿಷ ಈ ರೀತಿ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಂಡು ಈ ರೀತಿ ಒಂದು ಬಟ್ಲಿಗೆ ಹಾಕಿ ಪಕ್ಕಕ್ಕೆ ತಿಟ್ಕೊಳ್ಳಿ. ಈಗ ಮತ್ತೆ ಅದೇ ಪ್ಯಾನ್ಗೆನೆ 1 ಕಪ್ನಷ್ಟು ಬೆಲ್ಲನ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೇ 1-3 ಟೇಬಲ್ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಮೆಲ್ಟ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕೋದೇನು ಬೇಡ. ಈ ರೀತಿ ನೋಡಿ, ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆದ ನಂತರ ಒಂದ್ಸಲ ಇದನ್ನ ಬೇಕಾದರೆ ಫಿಲ್ಟರ್ ಮಾಡಿಕೊಂಡು ಮತ್ತೆ ಇದನ್ನ ಪಾಕ ಮಾಡ್ಕೋಬೋದು. ಈ ರೀತಿ ಬೆಲ್ಲ ಕರಗಿದ್ದಾದಮೇಲೆ 3-4 ನಿಮಿಷ ಇದನ್ನ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ. 1-3 ನಿಮಿಷ ಆದಮೇಲೆ ಒಂದ್ಸಲ ಪಾಕನ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ನಮಗೆ ಒಂದೆಲೆ ಪಾಕ ಬಂದರೆ ಸಾಕು. ಈ ರೀತಿ ಪಾಕ ಬಂದಿದ ತಕ್ಷಣ ಇದಕ್ಕೆ 1 ಕಪ್ನಷ್ಟು ಹಸಿ ಕೊಬ್ಬರಿನ ಈ ರೀತಿ ತುರ್ಕೊಂಡು ಹಾಕಿ ಇದನ್ನ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ನಾವು ಹುರ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಹಾಗೆ ಕೊಬ್ಬರಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿದ್ದ 1-2 ನಿಮಿಷ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ 1/4 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಕುಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಸ್ಟವ್ ಆಫ್ ಮಾಡಿದ ನಂತರ ಮಾತ್ರ ಇದಕ್ಕೆ 3 ಕಪ್ನಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಳ್ಳಿ. ಗಟ್ಟಿ ಅವಲಕ್ಕಿ ಅಲ್ಲ, ಈ ರೀತಿ ಸ್ವಲ್ಪ ತೆಳುವ ಅವಲಕ್ಕಿ ಬರುತ್ತಲ್ವ, ಸೊ ಅದನ್ನು ಹಾಕ್ಕೋಬೇಕಾಗತ್ತೆ. ಮೊದಲು 1/2 ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/3 ಕಪ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಔಟ್ ಮಾಡ್ಕೊಳ್ಳಿ. ಹಾಗೆಯೇ ಕಂಪಲ್ಸರಿಯಾಗಿ ಅವಲಕ್ಕಿ ಹಾಕೋದಕ್ಕೆ ಮುಂಚೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು. ಗ್ಯಾಸ್ ಆಫ್ ಮಾಡಿದ ನಂತರ ಮಾತ್ರ ನಾವು ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ನಮಗೆ ಅವಲಕ್ಕಿ ಪಂಚಕಜ್ಜಾಯ ರೆಡಿ ಆಗೋಯ್ತು. ನೀವು ಕೂಡ ನಿಮ್ಮ ಮನೇಲಿ ತಪ್ಪದಿರೋ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ಎನ್ ಇಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.